ಪ್ರವಾಹ ಪರಿಹಾರ ಎಲ್ಲಿ ಸ್ವಾಮಿ ಅಂತ ಹೇಳಿ ಜನರು ಪ್ರಶ್ನೆಯನ್ನ ಕೇಳ್ತಾ ಇರುವಂತಹ ಸಂದರ್ಭದಲ್ಲೇ ಈಗಾಗಲೇ ಅಧಿಕಾರಿಗಳು ಬಂದು ಕೇಂದ್ರಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಲ್ಕಾರು ದಿನಗಳಲ್ಲಿ ಪರಿಹಾರ ಬರಬಹುದು ಅಂತ ಹೇಳಿ, ಹೆಚ್ಚಿನ ಪ್ರಮಾಣದಲ್ಲಿ ನೆರವನ್ನ ಕೊಡಬಹುದು ಅಂತ ಹೇಳಿ, ಬೇರೆಲ್ಲ ಕಾರ್ಯಕ್ರಮಗಳನ್ನ ಪಕ್ಕಕ್ಕೆ ಇಟ್ಟು ಕಷ್ಟಕ್ಕೆ ಸಿಲುಕಿಸಿದವರಿಗೆ ನೆರವನ್ನ ಕೊಡ್ತೀವಿ ಅಂತ ಹೇಳಿ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರನ್ನ ಹಣಕಾಸಿನ ಸಚಿವರನ್ನ ಕಳಿಸ್ಕೊಟ್ಟಿದ್ದಾರೆ. ನನಗನ್ನಿಸಿದೆ ನಾಲ್ಕಾರು ದಿವಸದಲ್ಲಿ ಇವತ್ತೇನು ಬಂದಿದ್ದಾರೆ ಟೀಮ್ ಅವ್ರ ರಿಪೋರ್ಟ್ ಹೋಗಿದೆ, ಪರಿಹಾರ ಒಳ್ಳೆಯ ಪ್ರಮಾಣದಲ್ಲಿ ಸಿಗುತ್ತೆ. ಮತ್ತು ನಾವಂತೂ ಬೇರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಪಕ್ಕಕ್ಕೆ ಸರಿಸಿ ಈ ಸಂಕಷ್ಟಕ್ಕೆ ಸಿಕ್ಕಿರುವಂಥವರ ಬಡವರ ಮನೆಗಳನ್ನು ಕಟ್ಟಿಸ್ಕೊಡೋಕ್ಕೆ 5 ಲಕ್ಷ ಭರವಸೆ ಕೊಟ್ಟಿದ್ದೇನೆ. ಅದನ್ನು ಪೂರ್ಣ ಮಾಡ್ತೇನೆ. 10,000 ರೂಪಾಯಿ ಕೊಡೋದು 100 ಭಾಗ ಅವ್ರಿಗೆ ತಲುಪಿದೆ. ಅರ್ಧಂಬರ್ಧ ಮನೆ ರಿಪೇರಿ ಮಾಡಿಕೊಡ್ತೇವೆ ಅಂದರೆ 1 ಲಕ್ಷ ಕೊಡುವಂಥ ಕೆಲಸನೂ ಪ್ರಾರಂಭ ಮಾಡಿದ್ದೇವೆ. ಯಾವುದೇ ಕೊರತೆ ಆಗದಂತೆ ಅವರ ರಕ್ಷಣೆಗೆ ನಾವು